ಆದರ್ಶ ವಿದ್ಯಾಲಯ ಮೊದಲನೇ ಸುತ್ತಿನ ಆಯ್ಕೆ ಪಟ್ಟಿ ಏನೋ ಬಂತು ಕ್ವಶನ್ ಇದ್ರಿ ಎರಡನೇ ಸುತ್ತಿನ ಪಟ್ಟಿ ಎಷ್ಟು ಯಾವಾಗ ಸಹ ಇದರಲ್ಲಿ ಎಷ್ಟು ಆಯ್ಕೆ ರೌಂಡ್ಗಳು ಇರ್ತವೆ ಅಂದರೆ ಆಯ್ಕೆ ಸುತ್ತಿನ ಪಟ್ಟಿ ಎಷ್ಟುಗಳು ಇರ್ತವೆ ಒಂದು ಇರ್ತದೋ ಅಥವಾ ಎರಡೇ ಇರ್ತದೋ ಅಥವಾ ಮೂರು ಇರ್ತವೋ ಅಂತ ಕೇಳ್ತಾ ಕೇಳ್ತಾಯಿದ್ರಿ ಒಟ್ಟು ಟೋಟಲ್ ಆಗಿ ಇಲಾಖೆದವರು ಅನೌನ್ಸ್ ಮಾಡಿದ್ದು ಮೂರು ಸುತ್ತ ಆಯ್ಕೆ ಸುತ್ತಿನ ಪಟ್ಟಿ ಅಂಥೇಳಿ ಓಕೆ ಯಾವಾಗ ಯಾವಾಗ ಆಯ್ಕೆ ಮಾಡ್ತಾರೆ ಈಗಾಗಲೇ ಒಂದನೇ ಸುತ್ತಿನ ಆಯ್ಕೆ ಪಟ್ಟಿ ಬಿ ರಿಲೀಸ್ ಆಗಿದೆ ನಿನ್ನೆ ರಿಲೀಸ್ ಆಗಿದೆ ಇವತ್ತಿನಂತ ಎಲ್ಲರೂ ಅಡ್ಮಿಷನ್ ಮಾಡ್ಕೋಬೇಕು ಅಡ್ಮಿಷನ್ ಮಾಡ್ಕೊಂಡು ಯಾವಾದರೂ ಸೀಟ್ ಖಾಲಿ ಉಳಿದಪ್ಪ ಅಂದ್ರೆ ಸೀಟ್ಗಳು ಉಳಿತಾವೆ ಒಟ್ಟು ಒಂದು ಸ್ಕೂಲ್ಗೆ ಎಂಬತ್ತು ಸೀಟ್ಗಳಿರ್ತವೆ ಎಂಬತ್ತು ಸೀಟ್ನಲ್ಲಿ ಯಾವ ಸ್ಕೂಲಿನಲ್ಲಿ ಸೀಟ್ ಉಳಿತವೆ ಆ ಸೀಟ್ನ ಆ ಸ್ಕೂಲಿನ ಎರಡನೇ ಸುತ್ತಿನ ಆಯ್ಕೆ ಪಟ್ಟಿನ ಬಿಡ್ತಾನೆ ಅದನ್ನು ಯಾವಾಗ ಬಿಡ್ತಾನೆ ಯಾವಾಗಿಲ್ಲ ವಿತ್ ಡೇಟು ವಿತ್ ಪ್ರೂಫ್ ತೋರಿಸ್ತೀನಿ ನೀವೇನಾದರೂ ಫಸ್ಟ್ ಟೈಮ್ ಚೆನ್ನಾಗಿ ನೋಡ್ತಿದ್ರಪ್ಪ ಅಂದರೆ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಎಂಡ್ ತಂದು ನೋಡ್ಕೊಡ್ರಿ ಬನ್ನಿ ಇದು ಆದರ್ಶ ವಿದ್ಯಾಲಯದು ಅಧಿಕೃತವಾಗಿ ಬಂದಂಥ ಒಂದು ಮಾಹಿತಿ ರಿಸಲ್ಟನ್ನು ಅನೌನ್ಸ್ ಮಾಡಿದ್ದಾನೆ ಯಾವಾಗಪ್ಪ ಅಂದರೆ ಆದರ್ಶ ವಿದ್ಯಾಲಯ ಆರನೇ ತರಗತಿಗೆ ದಾಖಲಾ ದಾಖಲಾತಿ ಮಾಡಿಕೊಳ್ಳುವ ಬಗ್ಗೆ ಅಂಥೇಳಿ ಅವರೊಂದು ನೋಟಿಫಿಕೇಷನ್ ಹೊಡೆಸಿದ್ದಾರೆ ಈ ನೋಟಿಫಿಕೇಷನ್ ಹೊಡಿಸಿದ ಪ್ರಕಾರ ಇಲ್ಲಿ ಏನಿದೆಯಪ್ಪ ಅಂದ್ರೆ ಈ ಇದನ್ನು ಓದ್ಕೊಡ್ರಿ ಇದೇನಷ್ಟು ಇದು ಇಲ್ಲ ಬಟ್ ಇಲ್ಲಿ ನೋಡಿರಿ ಅವರು ಕ್ಲಿಯರಾಗಿ ಇಲ್ಲಿ ಹೇಳಿದ್ದಾರೆ ಯಾವಾಗಪ್ಪ ಅಂದ್ರೆ ಕಾಲಮಿತಿಯೂ ಕೊಟ್ಟಿದ್ದಾರೆ ಅರ್ಹತೆ ಪಡೆದ ಒನ್ನೆ ನೋಡ್ರಿ ಮೊದಲ ಸುತ್ತಿನ ದಾಖಲಾತಿ ಅರ್ಹತೆ ಪಡೆದ ಮೀಸಲಾತಿ ಆಧಾರದ ಮೇಲೆ ಮೊದಲ ಸುತ್ತಿನ ಆರನೇ ತರಗತಿಗೆ ಪ್ರವೇಶ ದಾಖಲಾತಿ ಯಾವಾಗ ರಿಸಲ್ಟ್ ಬಿಟ್ಟರು ಎಂಟು ಆರು ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಬಿಟ್ಟರು ಎಲ್ಲಿತನ ನೀವು ಎಡ್ಮಿಷನ್ ಮಾಡ್ಕೋ ಟೈಮ್ ಕೊಟ್ಟಿದ್ದಾರೆಪ್ಪ ಅಂದರೆ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ ಇಪ್ಪತ್ತಾರು ಆರು ಇಪ್ಪತ್ತು ಸಾರಿ ಇಪ್ಪತ್ತೆರಡು ಆರು ಎರಡು ಸಾವಿರದ ಇಪ್ಪತ್ತೆರಡರ ತನಕ ನೀವು ಎಡ್ಮಿಷನ್ ಮಾಡ್ಕೋಬೇಕು ಒಟ್ಟು ನಿಮಗೆ ಹನ್ನೆರಡು ಡೇಸ್ ಉಳಿತಾವೆ ಓಕೆ ಟ್ವೆಲ್ ಡೇಸ್ ಒಳಗಡೆ ನೀವು ಅಡ್ಮಿಷನ್ನ ಮಾಡ್ಕೋಬೇಕು ಓಕೆ ಇದು ಮೊದಲನೇದು ಇನ್ನು ಹನ್ನೆರಡು ದಿನ ಆದ ತಕ್ಷಣ ಇಪ್ಪತ್ತೆರಡನೇ ತಾರೀಕಿನ ನಂತರ ಪಟ್ಟಿ ಪ್ರಕಟಣೆ ಟು ಮೊದಲ ಸುತ್ತಿನ ದಾಖಲಾತಿ ನಂತರ ಲಭ್ಯವಿರುವ ಉಳಿಕೆ ಸೀಟುಗಳಿಗೆ ಮೀಸಲಾತಿ ಅನ್ವಯ ಸೀಟುಗಳ ಪ್ರಕಟಣೆ ಇಪ್ಪತ್ತೆರಡನೇ ತಾರೀಕಿಗೆ ಎಡ್ಮಿಷನ್ ಕ್ಲೋಸ್ ಆಗ್ತದೆ ಮೊದಲನೇ ಸುತ್ತಿನ ಒಂದು ಮೂರು ದಿನ ಬಿಟ್ಟು ಎರಡನೇ ಸುತ್ತಿನ ಲಭ್ಯವಿರುವ ಸೀಟುಗಳಿಗೆ ಸೀಟುಗಳಿಗೆ ಪ್ರಕಟಣೆ ಮಾಡ್ತಾನೆ ಅಂದರೆ ಎರಡನೇ ಸುತ್ತಿನ ಆಯ್ಕೆ ಪಟ್ಟಿ ಯಾವಾಗ ರಿಲೀಸ್ ಮಾಡ್ತಾನಪ್ಪ ಅಂದರೆ ಇಪ್ಪತ್ತೈದು ಆರು ಎರಡು ಸಾವಿರ ಇಪ್ಪತ್ತೆರಡರಂದು ಸೆಕೆಂಡ್ ರೌಂಡ್ ಲಿಸ್ಟ್ನ ಬಿಡ್ತಾನೆ ಅವಾಗ ನೀವು ವೆಬ್ಸೈಟ್ನಲ್ಲಿ ಏನು ಬಿಡ್ತಾನೆ ಅದನ್ನು ನೀವು ನೋಡ್ಕೋಬೇಕು ಇದು ವೆಬ್ಸೈಟ್ ಲಿಂಕು ಓಕೆ ಇನ್ನು ಇವ್ರಿಗೆ ಎಡ್ಮಿಷನ್ ಡೇಟ್ ಎಷ್ಟು ದಿನ ಕೊಡ್ತಾನೆ ಇಲ್ಲ ನೋಡಿರಿ ಇವ್ರಿಗೆ ಎಡ್ಮಿಷನ್ ದಿನಾಂಕ ಇವ್ರಿಗೆ ಟೂ ಡೇಸ್ ಟೈಮಿಂಗ್ ಇರ್ತದೆ ಓಕೆ ಮೊದಲ ಎರಡನೇ ಸುತ್ತಿನ ಆಯ್ಕೆ ದಾಖಲಾತಿ ಪಟ್ಟಿ ಎರಡನೇ ಸುತ್ತಿನ ದಾಖಲಾತಿ ಎಷ್ಟು ದಿನ ಕೊಡ್ತಾನಪ್ಪ ಅಂದರೆ ಇಪ್ಪತ್ತೈದಕ್ಕೆ ಇಲ್ಲಿ ರಿಸಲ್ಟ್ ಬಿಟ್ನಂತೆ ಕೊಡ್ರಿ ಇಪ್ಪತ್ತೈದಕ್ಕೆ ಇಲ್ಲಿ ರಿಸಲ್ಟ್ ಬಿಟ್ಟಂದ್ರೆ ಇಪ್ಪತ್ತೇಳು ಆರು ಎರಡು ಸಾವಿರ ಇಪ್ಪತ್ತೆರಡರಿಂದ ಆರು ಏಳು ಎರಡು ಸಾವಿರದ ಇಪ್ಪತ್ತೆರಡರವರೆಗೆ ಏನು ಮಾಡ್ಕೋಬೇಕು ಅಡ್ಮಿಷನ್ ಮಾಡ್ಕೋಬೋದು ಇದು ಜುಲೈತನವೂ ಹೋಗ್ತದೆ ಓಕೆ ಇನ್ನು ನೆಕ್ಸ್ಟ್ ಇದು ಒಂದನೇ ಸುತ್ತಾಯಿತು ಎರಡನೇ ಸುತ್ತಾಯಿತು ಇನ್ನು ಮೂರನೇ ಸುತ್ತು ಎರಡನೇ ಸುತ್ತಿನ ದಾಖಲಾತಿ ನಂತರ ಲಭ್ಯವಿರುವ ಉಳಿಕೆ ಸೀಟುಗಳಿಗೆ ಮೀಸಲಾತಿ ಅನ್ವಯ ಸೀಟುಗಳ ಪ್ರಕಟಣೆ ಯಾವಾಗ ಮಾಡ್ತಾನಪ್ಪ ಅಂದರೆ ಜುಲೈ ಹನ್ನೊಂದು ಅಂದರೆ ಹನ್ನೊಂದು ಏಳು ಎರಡು ಸಾವಿರ ಒಳಗಡೆ ಮೂರನೇ ಸುತ್ತಿನ ಆಯ್ಕೆ ಪಟ್ಟಿ ಬಿಡ್ತಾನೆ ಅಲ್ಲಿವರೆಗೂ ಹುಡುಗರು ವೇಟ್ ಮಾಡೋಕ್ಕೆ ತರಂಗಿಲ್ಲ ಯಾವುದಾದ್ರೂ ಸ್ಕೂಲ್ನಲ್ಲಿ ಯಾಕಂದರೆ ವ್ಯಾಸಂಗ ಮಾಡ್ತಿರ್ತೀರಿ ಈಗ ನಾವು ಮೂರು ಸುತ್ತಿನ ಆಯ್ಕೆ ಪಟ್ಟಿನೇ ಯಾಕೆ ಬಿಡ್ತಾನಪ್ಪ ಅಂದರೆ ಇನ್ನೂ ನವೋದ ರಿಸಲ್ಟ್ ಬಿಟ್ಟಿಲ್ಲ ನವದ ರಿಸಲ್ಟ್ ಸಲ ಒಂದಿಷ್ಟು ಹುಡುಗರು ಆದರ್ಶ ವಿದ್ಯಾಲಯಕ್ಕೆ ಹೋಗಂಗಿಲ್ಲ ಹೋಗ್ಲಿಕ್ಕೆ ಹೋಗ್ಲಿಕ್ಕಪ್ಪ ಅಂದರೆ ಸೀಟುಗಳು ಉಳಿತಾವೆ ಸೀಟುಗಳು ಉಳಿದಪ್ಪ ಅಂದ್ರೆ ಈ ಮೂರು ಸೆಡ್ಯೂಲ್ಗಳು ಅವು ಕಂಟಿನ್ಯೂಸ್ ಆಗಿ ನಡೀತವೆ ಇದು ಆದರ್ಶ ವಿದ್ಯಾಲಯದ ಇರುವ ಒಂದು ಸೀಟುಗಳ ಹಂಚಿಕೆ ಬಗ್ಗೆ ಮಾಹಿತಿ ಈ ಮಾಹಿತಿ ಇಷ್ಟಾಯ್ತಪ್ಪ ಅಂದರೆ ಒಂದು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಇನ್ನೇನಾದರೂ ಡೌಟ್ಗಳಿದ್ದವಪ್ಪ ಅಂದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿರಿ ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ ಓಕೆ ಥ್ಯಾಂಕ್ ಯು